ಬಕ್ಕುತ್ಕೋ ತಿಂಡಿ ಮಾಡು. ಇಲ್ಲ ರಾಗ, ನಾನ್ ಬೆಳಗ್ಗೆ ತಿಂಡಿ ತಿನ್ನಲ್ಲ. ಯಾಕೆ? ಓ, ಟೈಪಿಂಗ್ ಮಾಡ್ತಿದ್ಯಾ? ಅಯ್ಯೋ, ಹಾಗೇನು ಇಲ್ಲ ಕಣೆ. ಮಾವ, ತಿಂಡಿ ಹೇಗಿದೆ? ಆಹಾಹಾ, ಅದ್ಭುತ ಅದ್ಭುತ ಮೇಘ. ಒಳ್ಳೆ ಅಮೃತ ತರ ಇದೆ. ಇಂತ ತಿಂಡಿನ ನಾನು ಜೀವನದಲ್ಲಿ ಯಾವತ್ತೂ ತಿಂದೇ ಇಲ್ಲ. ಹೌದಾ? ಅಷ್ಟೊಂದು ಚೆನ್ನಾಗಿದ್ಯಾ? ಅದನ್ನ ಹಾಗಲ್ಲ ಬಾಯಲ್ಲಿ ವರ್ಣನೆ ಮಾಡೋಕೆ ಸಾಧ್ಯ ಇಲ್ಲ. ಆಹಾ, ಮತ್ತೆ ಇನ್ನ ಯಾವದ್ರಲ್ಲಿ ವರ್ಣನೆ ಮಾಡ್ತಾರೆ? ಬಾಣಲಿಯಲ್ಲಿ ವಗ್ಗರಣೆ ಮಾಡೋದು ಗೊತ್ತು, ವರ್ಣನೆ ಯಾವದ್ರಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಹಾ, ಏನಾಯ್ತು? ಆಹಾ ಅಂತ ಹೇಳಿದ್ದು ಮೇಘ, ಎಷ್ಟು ಚೆನ್ನಾಗಿ ಮಾಡಿದ್ಯಾ. ಮೇಘ, ನೀನು ಸ್ವಲ್ಪ ಕಣ್ಣು ಮುಚ್ಕೋ. ಯಾಕೆ ಕಣ್ಣು ಮುಚ್ಚಬೇಕು ಮಾವ? ಅದನ್ನೆಲ್ಲ ಹೇಳೋದಕ್ಕಾಗಲ್ಲ, ಮೊದಲು ನಾನು ಹೇಳಿದಷ್ಟು ಮಾಡು. ಹಾ ಸರಿ. ಮೇಘ, ಎಷ್ಟು ಚೆನ್ನಾಗಿ ಮಾಡಿದ್ಯ ಉಪ್ಪಿಟ್ಟು, ಸಖತ್ತಾಗಿದೆ. ಮೇಘ ಮೇಘ, ತುಂಬಾ ಚೆನ್ನಾಗಿದೆ ಉಪ್ಪಿಟ್ಟು. ಎಲ್ಲಿ ಕಲ್ತೆ? ಮಾವ, ನನಗೆ ನಾಚಿಕೆ ಆಗ್ತಿದೆ. ಯಾಕೆ ನಾಚಿಕೆ ಮೇಘ? ನಾವಿಬ್ರು ಮುಂದೆ ಗಂಡ ಹೆಂಡತಿ ಆಗೋರಲ್ವೇನೆ? ಆದ್ರೂ ಮಾವ, ರಾಗ ಮುಂದೆ ಇದೆಲ್ಲ ಬೇಕಾ? ಏನ್ ಮೇಘ, ನೀನು ತಿಂಡಿ ಸೂಪರ್ ಆಗಿ ಮಾಡಿದ್ರೆ ಅಥವಾ ನನಗೆ ಇಷ್ಟ ಆಗೋಂತ ಕೆಲಸ ಮಾಡಿದ್ರೆ ನಾನು ತಪ್ಕೊಂಡು ಹೋಗ್ತೀನಿ, ಅದ್ ನಿಂಗೆ ಗೊತ್ತಿಲ್ವಾ? ಅದ್ ನನಗೆ ಗೊತ್ತಿದೆ, ಆದ್ರೆ ತಿಂಡಿ ನಾನು ಒಬ್ಳೆ ಮಾಡಿಲ್ಲ. ಮತ್ತೆ? ನಾನು ರಾಗ ಇಬ್ರು ಸೇರ್ ಮಾಡಿದ್ದು. ಮೇಘ ಹುಷಾರು, ನೆತ್ತಿ ತಟ್ಟಿ ನೀರ್ ಕುಡ್ಸು. ಯಾರೋ ಬೈಕೋತಾ ಇದಾರೆ ಮೇಘ. ಇವಾಗ ಯಾರು ಬೈಕೋತಾರೆ ಮಾವ? ಆದ್ರೆ ತಿಂಡಿನ ನಾನು ರಾಗ ಇಬ್ರು. ಕೆಲವೊಂದ್ಸಲ ಮಾಡೋರ್ ಕೈಗಿಂತ ಬಡ್ಸೋರ್ ಕೈಯಲ್ಲಿ ರುಚಿ ಇರುತ್ತೆ. ಒಟ್ನಲ್ಲಿ ನೀವಿಬ್ರು ಮಾಡಿದ್ರು, ನಂಗೆ ಟಿಫನ್ ಬಡ್ಸಿದ್ ನೀನೇ ತಾನೆ. ನಿನ್ ಕೈಯಿಂದ ನಂಗೆ ಟಿಫನ್ ಕೊಟ್ಟೆ ತಾನೆ, ಅದಕ್ಕೆ ರುಚಿಯಾಗಿರೋದು. ಹೌದು ಮಾವ. ಹಾಗಾದ್ರೆ ನಿನ್ನ ಹಗ್ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ತಪ್ಪೇ ಇಲ್ಲ ಬಿಡು. ಮನಸ್ಸಿನ